ನಾಳೆ ಮತ್ತು ನಾಡಿದ್ದು ಎರಡು ದಿನ ಭಾರತ್ ಬಂದ್ ಇರುತ್ತೆ ಇದರ ಜೊತೆಗೆ ಕರ್ನಾಟಕ ಕೂಡ ಸ್ತಬ್ಧ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಜೊತೆಗೆ ನಾಳೆ ಮತ್ತು ನಾಡಿದ್ದು ಲೈಫ್ ಸ್ವಲ್ಪ ಕಷ್ಟಗುರು ಎಲ್ಲಾ ಕೆಲಸಗಳನ್ನ ಇವತ್ತೇ ಮುಗಿಸ್ಕೊಂಡ್ರೆ ಸೂಕ್ತ ಅಂತ ಅನ್ಸುತ್ತೆ ಒಂದ್ ಕಡೆ ಬಸ್ ಇರೋದಿಲ್ಲ ಆಟೋ ಕೂಡ ಇರಲ್ಲ ಮತ್ತೊಂದು ಕಡೆ ಬ್ಯಾಂಕ್ ವ್ಯವಹಾರ ಮಾಡೋದಕ್ಕೆ ಬ್ಯಾಂಕ್ಗಳು ಕೂಡ ಇರೋದಿಲ್ಲ ಖಾಸಗಿ ಶಾಲಾ ಕಾಲೇಜುಗಳಿಗೂ ಕೂಡ ಇದೀಗ ರಜೆಯನ್ನ ಘೋಷಣೆ ಮಾಡಲಾಗಿದೆ ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜುಗಳ ರಜೆಯ ಬಗ್ಗೆ ಇವತ್ತು ಸಂಜೆ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಬಹುತೇಕ ಎಲ್ಲಾ ವಿವಿಯ ಪರೀಕ್ಷೆಗಳನ್ನ ಕೂಡ ಇದೀಗ ಮುಂದೂಡಿಕೆ ಮಾಡಲಾಗಿದೆ ಮತ್ತೊಂದು ಕಡೆ ಥಿಯೇಟರ್ ಮಾಲ್ ಮೆಟ್ರೋ ರೈಲು ಸೇವೆ ಅಬಾಧಿತ ಮೋಟರ್ ವಾಹನ ಮಸೂದೆ ಕೇಂದ್ರ ಕಾರ್ಮಿಕರ ನೀತಿಯನ್ನ ವಿರೋಧಿಸಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಟಿಸಿ ಬಸ್ಗಳು ಕೂಡ ಸ್ಟಾಪ್ ಇರುತ್ತೆ ಜೊತೆಗೆ ಐದು ಸಾವಿರಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಕೂಡ ಇರೋದಿಲ್ಲ ಮತ್ತೊಂದು ಕಡೆ ವಾಯುವ್ಯ ಆಗಿರ್ಬೋದು ಈಶಾನ್ಯ ನಾಲ್ಕು ಸಾವಿರಕ್ಕೂ ಹೆಚ್ಚು ಬಸ್ಗಳು ಕೂಡ ನಾಳೆ ಸ್ಟಾಪ್ ಇರುತ್ತೆ ಮತ್ತೊಂದು ಕಡೆ ಎಲ್ಲಾ ಆಲ್ಮೋಸ್ಟ್ ಆಲ್ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಕೂಡ ಕಂಪ್ಲೀಟ್ ಆಗಿ ಮುಚ್ಚಿರುತ್ತೆ ಈ ನಿಟ್ಟಿನಲ್ಲಿ ಏನೇನು ಕೆಲಸಗಳು ಅಗತ್ಯ ಕೆಲಸಗಳು ಏನೇನಿದ್ದಾವೋ ಅದನ್ನೆಲ್ಲವನ್ನು ಕೂಡ ಇವತ್ತೇ ಎಲ್ಲರೂ ಕೂಡ ಮಾಡ್ಕೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಬಂದ್ಗಳಾದಂತಹ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ ಯಾವುದೇ ರೀತಿಯ ಮಾಹಿತಿ ಇಲ್ಲದೆ ಸಾಕಷ್ಟು ಮಂದಿ ಬಂದು ಅರ್ಧಧಾರಿಯಲ್ಲಿ ಸಿಕ್ಕಾಕೋ ಬಿಡ್ತಾರೆ ಅಂತವರು ಇಲ್ಲಿ ಮುಖ್ಯವಾಗಿ ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಳೋದು ಸೂಕ್ತ ಅನ್ಸುತ್ತೆ ಮತ್ತೊಂದು ಕಡೆ ಆಟೋ ಇರೋದಿಲ್ಲ ಒಂದು ವೇಳೆ ಆಟೋದವರು ಏನು ರೋಡ್ ಇಳಿದ್ರು ಕೂಡ ಸಾಕಷ್ಟು ರೀತಿಯ ಹಣವನ್ನ ಜೇಬಿಗೆ ಕತ್ತರಿಯನ್ನ ಹಾಕುವಂತ ಕೂಡ ನಡೆದಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತಿಯನ್ನ ವಹಿಸೋದು ಸೂಕ್ತ ಅಂತ ಅನಿಸುತ್ತೆ ಅದೇ ರೀತಿಯಲ್ಲಿ ಈಗ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಾಗಿರ್ಬೋದು ಅದೆಲ್ಲವೂ ಕೂಡ ಓಪನ್ ಇರುತ್ತೆ ಆದ್ರೂ ಕೂಡ ಈಗ ಹೋಗಬೇಕು ಅಂತ ಅಂದ್ರೆ ಇರೋದಿಲ್ಲ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಸ್ಟಾಪ್ ಆಗಿರುತ್ತೆ ಕೇಂದ್ರ ಸರ್ಕಾರದ ಒಂದಿಷ್ಟು ರೂಲ್ಸ್ ಗಳಾಗಿರ್ಬೋದು ಜೊತೆಗೆ ಮೋಟರು ಕಾಯ್ದೆಯನ್ನ ವಿರೋಧಿಸಿ ನಾಳೆ ಎಲ್ಲಾ ಸಾಕಷ್ಟು ಸಂಘಟನೆಗಳು ಕೂಡ ಪ್ರೊಟೆಸ್ಟ್ ಗೆ ಬೆಂಬಲವನ್ನ ಕೊಟ್ಟಿದ್ದಾವೆ ಈ ನಿಟ್ಟಿನಲ್ಲಿ ಅಗತ್ಯ ವಸ್ತುಗಳು ಕೂಡ ಸಿಗದೇ ಇರುವಂತ ಚಾನ್ಸಸ್ ಇದಾವೆ ಏನೇನು ಬೇಕು ನಾಳೆ ನಾಡಿದ್ದು ಏನೇನು ಕೆಲಸಗಳು ಮಾಡ್ಕೊಬೇಕಿತ್ತು ಅದನ್ನೆಲ್ಲ ಕೂಡ ಇವತ್ತೇ ಮಾಡಿಕೊಳ್ಳೋದು ಜೊತೆಗೆ ದೂರದ ಬೇರೆ ಬೇರೆ ಊರುಗಳಿಗೆ ಹೋಗಬೇಕು ಏನೋ ಒಂದು ಶುಭ ಸಮಾರಂಭ ಇರುತ್ತೆ ಅಂತ ಹೇಳಿ ಹೋಗುವವರು ಕೂಡ ಇವತ್ತೇ ಹೋಗಿ ಸೇರ್ಕೊಳ್ಳೋದು ಸೂಕ್ತ ಅಂತ ಅನಿಸುತ್ತೆ ಮೋಟರ್ ವಾಹನ ಮಸೂದೆ ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕಾರ್ಮಿಕ ಸಂಘಟನೆಗಳು ಮಂಗಳವಾರ ಮತ್ತು ಬುಧವಾರ ಎರಡು ದಿನ ಮುಷ್ಕರಕ್ಕೆ ಕಾರ್ಯವನ್ನು ಕೊಟ್ಟಿದೆ ಎಸ್ ಹಾಗಾದ್ರೆ ಏನೇನಿರುತ್ತೆ ಏನೇನು ಇರೋದಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗ ಜನಸಾಮಾನ್ಯರನ್ನ ಕಾಡ್ತಾ ಇದೆ ಅದಕ್ಕೂ ಕೂಡ ಒಂದಷ್ಟು ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಬಂದ್ ನಡೆಯುವ ಎರಡೂ ದಿನ ನಿತ್ಯದ ಅಗತ್ಯ ವಸ್ತುಗಳು ತುರ್ತು ಸೇವೆಗಳಿಗೆ ಕಂಪ್ಲೀಟ್ ಆದ ಅವಕಾಶ ಇರುತ್ತೆ ಯಾವುದೇ ಬಂದ್ ನಡೆದಾಗಲೂ ಕೂಡ ಇದನ್ನ ಕೊಟ್ಟೆ ಕೊಡ್ತಾರೆ ಆಸ್ಪತ್ರೆಗಳಾಗಿರ್ಬೋದು ಮೆಡಿಕಲ್ ಶಾಪ್ ಆಗಿರ್ಬೋದು ಆಂಬುಲೆನ್ಸ್ ಸೇವೆಗಳು ಕೂಡ ಖಂಡಿತವಾಗಿಯೂ ಇರುತ್ತೆ ಇದ್ರ ಬಗ್ಗೆ ಯಾರು ಕೂಡ ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ ಜೊತೆಗೆ ಬೆಳಗ್ಗೆ ಹಾಲು ತರಕಾರಿ ಪೇಪರ್ ಲಭ್ಯ ಇರುತ್ತೆ ಚಿತ್ರೋದ್ಯಮದ ಮಂದಿ ಬೀದಿ ಬದಿ ವ್ಯಾಪಾರಿಗಳು ಎಪಿ ಎಂ ಗಳು ಬಂದ್ಗೆ ನೈತಿಕ ಬೆಂಬಲವನ್ನ ಘೋಷಿಸಿವೆ ಆದ್ರೆ ಮಾಲ್ ಆಗಿರ್ಬೋದು ಥಿಯೇಟರ್ ಗಳಾಗಿರ್ಬೋದು ಅವು ಓಪನ್ ಇರುತ್ತೆ ಜೊತೆಗೆ ಕೆಆರ್ ಮಾರ್ಕೆಟ್ ಎಪಿಎಂಸಿ ಮಾರ್ಕೆಟ್ ಬೀದಿ ಬದಿ ವ್ಯಾಪಾರ ಸೇರಿದಂತೆ ಅದೆಲ್ಲವೂ ಕೂಡ ಎಂದಿನಂತೆ ನಡೆಯುತ್ತೆ ಮೆಟ್ರೋ ರೈಲು ಇತರೆ ರೈಲುಗಳ ಸೇವೆ ಎಂದಿನಂತೆ ಇರುತ್ತೆ ಇನ್ನು ಓಲಾ ಆಗಿರ್ಬೋದು ಉಬರ್ ಸಹ ರಸ್ತೆಗೆ ಇಳಿಯಲಿವೆ ಇನ್ನು ಬಂದ್ ಕುರಿತು ಹೋಟೆಲ್ ಮಾಲೀಕರ ಒಕ್ಕೂಟ ಇನ್ನೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಆದರೆ ನಾಳೆ ಹೋಟೆಲ್ ಸೇವೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಈ ಬಗ್ಗೆ ಏನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುನೀಲ್ ಸುನೀಲ್ ಈಗ ನಾಳೆ ಮತ್ತೆ ನಾಡಿದ ಎರಡು ದಿನ ಬಂದ್ ಆಗುತ್ತೆ ಬಟ್ ಏನಿರುತ್ತೆ ಇರುತ್ತೆ ಏನ್ ಇರೋದಿಲ್ಲ ಏನೇನ್ ಸಮಸ್ಯೆಗಳು ಆಗುತ್ತೆ ಅಂತ ಹೇಳಿ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಅಂತ ಯಶೋದ ಏನು ಕಾರ್ಮಿಕ ಸಂಘಟನೆಗಳು ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಎರಡು ದಿನಗಳ ಕಾಲ ಒಂದು ಭಾರತ ಬಂದನ್ನ ಒಂದು ಕರೆದಿದ್ದಾರೆ ಅದಕ್ಕೆ ಸಾಕಷ್ಟು ಸಂಘಟನೆಗಳು ಕೂಡ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ಆಲ್ರೆಡಿ ಆಟೋಗಳಲ್ಲಿ ಭಿತ್ತಿಪತ್ರಗಳನ್ನು ಅಂಟಿಸಿ ಅದರಿಂದ ಅದರ ಹಿಂಭಾಗದಲ್ಲಿ ಏನೋ ನಾಳೆನೆಗೆ ಯಾವ್ಯಾವ ಬೇಡಿಕೆಗಳನ್ನು ಇಟ್ಟು ಇಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಬೆ ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಂತಲೂ ಕೂಡ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಹಾಗಾಗಿ ನಾಳೆ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಮತ್ತು ಇದಕ್ಕೆ ಟೂರಿಸ್ಟ್ ಟ್ಯಾಕ್ಸಿಗಳಾಗಿರ್ಬೋದು ಬೇರೆ ಬೇರೆ ಊಬರ್ ಓಲಾ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಬೆಂಬ ಬಂದ್ಗೆ ಬೆಂಬಲವನ್ನು ಕೊಡಿಸಿ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾಳೆ ಆ್ಯಪ್ ಆಧಾರಿತ ಒಂದು ಟ್ಯಾಕ್ಸಿ ಸಂಚಾರದಲ್ಲೂ ಕೂಡ ಒಂದು ...que estés aguantando esa DTD... ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿನೂ ಕೂಡ ಸದ್ಯಕ್ಕೆ ಒಂದು ಏನು ನೈತಿಕವಾಗಿ ಬೆಂಬಲ ಘೋಷಿಸಿ ನಾವು ಬಸ್ಸನ್ನು ಇಳಿಸ್ತೀವಿ ಅಂತ ಹೇಳಿದರೂ ಕೂಡ ಬೆಳಗ್ಗೆ ಪರಿಸ್ಥಿತಿಯನ್ನು ನೋಡಿಕೊಂಡು ಕೂಡ ಆ ಬಸ್ ಸಂಚಾರ ಸ್ಥಗಿತ ಸ್ಥಗಿತಗೊಳಿಸುವಂಥ ಒಂದು ಸಾಧ್ಯತೆನೂ ಕೂಡ ಹೆಚ್ಚಿದೆ ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ನೌಕರರು ಈಗ ಆಲ್ರೆಡಿ ರಜೆಗೆ ಒಂದು ಅರ್ಜಿಯನ್ನು ಹಾಕಿರೋದ್ರಿಂದ ಎಲ್ಲರೂ ಕೂಡ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳೋದ್ರಿಂದ ಬಸ್ಗಳು ಕೂಡ ಹೊರಗಡೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ನಾಳೆನೂ ಕೂಡ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಬಸ್ಗಳ ಒಂದು ವ್ಯತ್ಯಯ ಉಂಟಾಗುವಂಥ ಸಾಧ್ಯತೆ ಇದೆ ಆದರೆ ಮೆಟ್ರೋ ಸಂಚಾರದಲ್ಲಿ ಯಾವುದೇ ರೀತಿಯಾದಂಥ ಒಂದು ವ್ಯತ್ಯಾಸ ಕಂಡುಬರುವಂಥ ಸಾಧ್ಯತೆ ಕೂಡ ಯಾವ ಇಲ್ಲ ಯಾಕೆಂದ್ರೆ ಈ ಹಿಂದೆನೂ ಕೂಡ ಬಂದ್ ನಡೆದಾಗ ಮೆಟ್ರೋ ಸರಾಗವಾಗಿ ಓಡಿ ಓಡಾಡಿತ್ತು ಹಾಗಾಗಿ ಈ ಸರಿಯೂ ಕೂಡ ಮೆಟ್ರೋ ಸಂಚಾರಕ್ಕೆ ಯಾವುದೇ ರೀತಿಯಂತ ವ್ಯತ್ಯಯ ಆಗುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೋದು ಮತ್ತೆ ಇನ್ನು ರೈಲ್ವೆ ಸಂಚಾರದಲ್ಲೂ ಕೂಡ ರಾತ್ರಿಯಿಂದ ಹೊರಡುವಂತಹ ರೈಲುಗಳು ಬೆಳಗ್ಗೆ ಬಂದು ಮುಟ್ಟಿದ ಮೇಲೆ ರೈಲ್ವೆ ನೌಕರರು ಯಾವ ರೀತಿಯಾದಂತಹ ಒಂದು ಬೆಂಬಲವನ್ನು ಕೊಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ ಈಗ ಆಲ್ರೆಡಿ ವಿವಿಧ ಏನು ನಾರ್ತ್ ಆಗಿರ್ಬೋದು ಸೌತ್ ಸಂಘಗಳು ಏನೇನು ಇದ್ದಾವೆ ಅವೆಲ್ಲ ಸಂಘಟನೆಗಳು ಕೂಡ ಇವಾಗ ಮೀಟಿಂಗ್ ಮಾಡ್ತಾ ಇದ್ದಾವೆ ನಾಳೆ ನಡೀತಕ್ಕಂಥ ಎರಡು ದಿನಗಳ ಕಾಲ ಏನು ಬಂದು ಇದೆ ಅದಕ್ಕೆ ಬೆಂಬಲ ಕೊಡಬೇಕೋ ಬೇಡ ಅನ್ನೋದ್ರ ಬಗ್ಗೆಯೂ ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ ಅವರೇನಾರು ಒಂದು ಬಂದ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ ನಾಳೆನೂ ಕೂಡ ರೈಲ್ವೆ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಉಂಟಾಗುವಂಥದ್ದು ಸಾಧ್ಯತೆ ಇದೆ ಮತ್ತು ಹೋಟೆಲ್ಗಳಲ್ಲಿ ಹೇಳಬೇಕು ಅಂತಂದರೆ ಸಾಕಷ್ಟು ಹೋಟೆಲ್ಗಳಲ್ಲಿ ಕೂಡ ಈ ಸದ್ಯಕ್ಕೆ ಸದ್ಯದ ಮಟ್ಟಿಗೆ ಹೋಟೆಲ್ ಮಾಲೀಕರ ಸಂಘ ಬೆಂಬಲ ನೀಡಿದೆ ಹೋದರು ಸಾಕಷ್ಟು ಸಂಖ್ಯೆಯಲ್ಲಿ ಹೋಟೆಲ್ ಮಾಲೀಕರೇನಿದ್ದಾರೆ ಬೆಂಬಲ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಅಷ್ಟೊಂದು ಪ್ರಮಾಣದಲ್ಲಿ ಒಂದು ಹೋಟೆಲ್ಗಳು ಕೂಡ ನಾಳೆ ತೆರೆಯೋದಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಮತ್ತೆ ಮಾಲ್ಗಳಾಗಿರ್ಬೋದು ಏನು ಸಿನಿಮಾ ಮಂದಿರಗಳಾಗಿರ್ಬೋದು ಅವರು ಕೂಡ ಸದ್ಯಕ್ಕೆ ಬೆಂಬಲ ಘೋಷಣೆ ಮಾಡದೆ ಹೋದರು ಪರಿಸ್ಥಿತಿ ನೋಡಿಕೊಂಡು ನಾಳೆ ಬೆಂಬಲ ಶಾಲಾ ಕಾಲೇಜುಗಳ ಕತೆ ಏನು ಜೊತೆಗೆ ಒಂದಷ್ಟು ಕಡೆ ಪರೀಕ್ಷೆಗಳು ಕೂಡ ನಡೀತಾ ಇದಾವೆ ಇದ್ರ ಬಗ್ಗೆ ಏನು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಈಗ ಶಾಲಾ ಕಾಲೇಜುಗಳಲ್ಲಿ ಶಾಲಾ ಇದು ಏನು ಖಾಸಗಿ ಶಾಲೆಯ ಒಕ್ಕೂಟ ಇದೆ ಅವರು ಕೂಡ ಒಂದು ಬ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿ ಘೋಷಣೆ ಮಾಡಿರ್ತಕ್ಕಂಥದ್ದು ಕೆಲವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಏನು ಪರೀಕ್ಷೆ ನಡೀತಾ ಇದೆ ಅದೆಲ್ಲದನ್ನು ಕೂಡ ಮುಂದಿನ ದಿನಾಂಕಕ್ಕೆ ಒಂದು ಆ ಪರೀಕ್ಷೆಗಳನ್ನು ಮುಂದೂಡಿ ಮುಂದೂಡಿರೋದ್ರಿಂದ ಯಾವುದೇ ರೀತಿಯಾದಂಥ ಪರೀಕ್ಷೆಗಳು ನಾಳೆ ನಡೆಯೋದಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದರೆ ಶಾಲಾ ಕಾಲೇಜುಗಳಿಗೆ ಏನು ಖಾಸಗಿ ಶಾಲಾ ಕಾಲೇಜುಗಳಿದೆ ಅದೆಲ್ಲದಕ್ಕೂ ಕೂಡ ರಜೆ ಘೋಷಣೆ ಮಾಡೋದ ಮಾಡಿದ್ದಾರೆ ಸಂಜೆ ಒಂದು ನಾಳೆ ಬೆಳಗ್ಗೆ ಒಂದು ಪರಿಸ್ಥಿತಿ ನೋಡಿಕೊಂಡು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬೇಕೋ ಬೇಡ ಅನ್ನೋದನ್ನ ಆಯಾ ಜಿಲ್ಲಾಧಿಕಾರಿಗಳ ಒಂದು ವಿವೇಚನೆಗೆ ಒಂದು ಸರ್ಕಾರ ಬಿಟ್ಟಿರತಕ್ಕಂಥದ್ದು ನಾಳೆ ಬೆಳಗ್ಗೆ ಅಥವಾ ಇವತ್ತು ಸಂಜೆ ಒಳಗಡೆನೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಬೇಕೋ ಬೇಡ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಆಗುತ್ತೆ ಯಶೋಧ ಸುನಿಲ್ ಮುಖ್ಯವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಭದ್ರತೆಯನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಾದ್ಯಂತ ಯಾವ ರೀತಿಯ ಹೈ ಅಲರ್ಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಮುಖ್ಯವಾಗಿ ಖಂಡಿತ ಯಶೋಧ ಈಗ ಆಲ್ರೆಡಿ ನಗರ ಕಮಿಷನರ್ ಆದಂತಹ ಸುನೀಲ್ ಕುಮಾರ್ ಅವರು ಕೂಡ ಸಾಕಷ್ಟು ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿರ್ತಕ್ಕಂಥದ್ದು ನಾಳೆ ನಡೆಯುವ ಅಂತ ಬಂದ್ಗೆ ಯಾವುದೇ ರೀತಿಯಾದಂತಹ ಹಿತ ಘಟಕ ಅಹಿತಕರ ಘಟನೆಗಳು ಆಗಬಾರದು ಅಂತ ಹೇಳ್ಬಿಟ್ಟು ಮುಂಜಾಗ್ರತಾ ಕ್ರಮವಾಗಿ ಈಗ ಆಲ್ರೆಡಿ ಅಲ್ಲಲ್ಲಿ ಸೂಕ್ತವಾದಂತಹ ಒಂದು ಬಂದೋಬಸ್ತನ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲೆಲ್ಲಿ ಹೆಚ್ಚು ಗಲಾಟೆಗಳಾಗುತ್ತೆ ಎಲ್ಲಿ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಏನು ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ವರೆಗೂ ಒಂದು ದೊಡ್ಡ ರ್ಯಾಲಿ ಬರುತ್ತೆ ಆ ರ್ಯಾಲಿಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳ್ಬಿಟ್ಟು ಆ ರ್ಯಾಲಿಗೂ ಕೂಡ ಸೂಕ್ತವಾದಂತಹ ಬಿಗಿ ಪೊಲೀಸ್ ಬಂದೋಬಸ್ತನ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಯಾರ್ಯಾರು ಬೆಂಬಲ ಘೋಷಣೆ ಮಾಡೋದಿಲ್ಲ ಅವರೆಲ್ಲರೂ ಕೂಡ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿ ಕೆಲವೊಂದು ಕೋರ್ಟ್ ಕಲಾಪಗಳು ಕೂಡ ನಡೀತಾ ಇರುತ್ತೆ ಅಲ್ಲಿ ಹೋಗದೆ ಅಲ್ಲಿ ಹೋಗಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿಬಿಟ್ಟು ಅಲ್ಲೆಲ್ಲದಕ್ಕೂ ಕೂಡ ಒಂದು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಕ್ಕೆ ಈಗ ಆಲ್ರೆಡಿ ಕೂಡ ಸಿದ್ಧರಾಗಿದ್ದಾರೆ ಯಶೋಧ ಮನೆ ಮತ್ತು ನಾಡಿದ್ದು ಎರಡು ದಿನ ಭಾರತ್ ಬಂದ್ ಇರುವ ನಿಟ್ಟಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿ ಪರೀಕ್ಷೆಯನ್ನ ಇದೀಗ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ನಮಗೆ ಸಿಗ್ತಾ ಇದೆ ನಾಳೆ ನಡೆಯಬೇಕಿದ್ದಂತ ಎಲ್ಲಾ ಪರೀಕ್ಷೆಯನ್ನ ಇದೀಗ ವಿಟಿಯು ಮುಂದೂಡಿಕೆ ಮಾಡಲಾಗಿದೆ ಈಗಾಗಲೇ ಎಲ್ಲಾ ವಿವಿಗಳಿಂದ ಪರೀಕ್ಷೆಯ ಮುಂದೂಡಿಕೆಯ ಬಗ್ಗೆ ಘೋಷಣೆಯಾಗಿದೆ ಅದರಂತೆ ಇದೀಗ ವಿಟಿಯು ಕೂಡ ನಾಳೆ ಮತ್ತು ನಾಡಿದ್ದು ಏನು ಎಕ್ಸಾಮ್ಸ್ ಇತ್ತು ಅದನ್ನ ಮುಂದೂಡಿಕೆ ಮಾಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಸದ್ಯ ನಮಗೆ ಸಿಗ್ತಾ ಇದೆ ಎಸ್ ಮೋಟರ್ ವಾಹನ ಮಸೂದೆ ಕೇಂದ್ರ ಕಾರ್ಮಿಕ ವಿರೋಧಿ ನೀತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸಬೇಕು ಅಂತ ಹೇಳಿ ಕಾರ್ಮಿಕ ಸಂಘಟನೆಗಳು ಮಂಗಳವಾರ ಮತ್ತು ಬುಧವಾರ ಭಾರತ್ ಬಂದ್ಗೆ ಮುಂದಾಗಿರುವಂತದ್ದು ಈ ನಿಟ್ಟಿನಲ್ಲಿ ನಾಳೆ ಕಂಪ್ಲೀಟ್ ಆಗಿ ಒಂದು ಖಾಸಗಿ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅದರ ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜುಗಳ ಕತೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಂದು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಸಿಗುತ್ತೆ ಬಟ್ ಈಗ ಒಂದಷ್ಟು ಕಡೆ ಎಕ್ಸಾಮ್ಗಳಿತ್ತು ಇತ್ತು ಅದೆಲ್ಲವನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ ಅದರಂತೆ ಇದೀಗ ವಿಟಿಯು ವಿಟಿಯು ನಲ್ಲೂ ಕೂಡ ನಾಳೆ ಮತ್ತು ನಾಡಿದ್ದು ಏನು ಎಕ್ಸಾಮ್ ಇತ್ತು ಅದನ್ನು ಕೂಡ ಇದೀಗ ಮುಂದೂಡಿಕೆ ಮಾಡಲಾಗಿದೆ